ದೇಶದಲ್ಲೇ ಫಸ್ಟ್ 3D ಡಿಜಿಟಲೈಸ್ಡ್ ಪ್ಲಾನಿಟೋರಿಯಂ ಅನ್ನು ನಾವು ಮಂಗಳೂರಿನ ಈ ಭಾಗದಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ. ಇದು ಪ್ರಪಂಚದಲ್ಲೇ 21ನೇದು, ಅಂದ್ರೆ ನಮ್ಮ ಭಾರತದಲ್ಲೇ ಮೊದಲೇ. ಇದು ಹೋದ್ಸರಿ ಕೆಲವರು ಮಿತ್ರರು ಇಲ್ಲಿ ಇದ್ದವರು ಹೇಳಿದ್ದೆ, ಯಾಕಂದ್ರೆ ಈ ಒಂದು ಉಡುಪಿ, ದಕ್ಷಿಣ ಕನ್ನಡ, ಕಾರವಾರ ಈ ಜಿಲ್ಲೆಗಳಲ್ಲಿ ಒಂದು ಟೂರಿಸಂ ದೊಡ್ಡ ಡೆಸ್ಟಿನೇಷನ್ ಮಾಡಬೇಕು ಅಂತ ನಮ್ಮ ಸರ್ಕಾರದ ಬಹಳ ದೊಡ್ಡ ಒಂದು ಮಹತ್ವಾಕಾಂಕ್ಷೆಯ ಯೋಜನೆ ಇದು. ಇದರಲ್ಲಿ ವಿಶೇಷವಾಗಿ ನಮ್ಮ ಶಾಸಕರಾದ ಲೋಪ ಅವರು ಕಳೆದ 20 ವರ್ಷಗಳಿಂದ ಇದರಲ್ಲಿ ಬಹಳ ಅವರು ಅಧಿಕಾರಿಗಳಾಗಿದ್ದರೂ ಈ ಒಂದು ನಿಸರ್ಗದಲ್ಲಿ ಹೆಚ್ಚಿನ ಆಸಕ್ತಿ ವಹಿಸಿ ಭಾಗವಹಿಸಿಕೊಂಡು ಬಂದಿದ್ದಾರೆ. ಸರ್ಕಾರವು ವಿವಿಧ ಹಂತಗಳಲ್ಲಿ ಈಗಾಗಲೇ ಸುಮಾರು ಕಳೆದ 18-20 ವರ್ಷಗಳಲ್ಲಿ 400 ಕೋಟಿಗಿಂತ ಹೆಚ್ಚು ಹಣವನ್ನು ಇಲ್ಲಿ ಹಲವಾರು ಇಲಾಖೆಗಳಿಂದ ಇಲ್ಲಿ ಹೂಡಿದೆ. ಈ ಒಂದು ಸ್ಥಳಾಲಯ ಸುಮಾರು 20 ಕೋಟಿ ಅಂತ ಪ್ರಾರಂಭ ಆಯಿತು, 24 ಕೋಟಿ ಆಯಿತು, ಈಗ ಒಟ್ಟು 35 ಕೋಟಿ 69 ಲಕ್ಷಗಳ ವೆಚ್ಚದಲ್ಲಿ ನಾವು ಇದನ್ನ ಮುಗಿಸ್ತಾ ಇದ್ದೇವೆ. ಮತ್ತು ಇವತ್ತು ನಾವು ವೀಕ್ಷಣೆ ಮಾಡಿದ ಮೇಲೆ ಆ ಡೂಮು USAಯಿಂದ ಅದು ಹೊರಟು ಬಂದಿದೆ, ಆಲ್ರೆಡಿ ಲೆಫ್ಟ್ ಫ್ರಮ್ ದೇರ್. ಸೊ ಕಳೆದ 2-3 ವಾರಗಳೊಳಗೆ, ಅಂದರೆ ಸೆಪ್ಟೆಂಬರ್ 27-28 ಆ ಮಟ್ಟಕ್ಕೆ ನಮ್ಮ ಮಂಗಳೂರನ್ನ ತಲುಪಲಿದೆ. ಮತ್ತು ಈಗಾಗಲೇ ನಮ್ಮ ವಿಜ್ಞಾನ ತಂತ್ರಜ್ಞಾನ ಇಲಾಖೆಯ ನಿರ್ದೇಶಕರಾದ ಹೊನ್ನೇಗೌಡರು ಇದ್ದಾರೆ, ಅವರು ಮತ್ತು ಡಾಕ್ಟರ್ ರಾವ್ ಅವರು, ವಿಳುಕುಲ ಕೇಂದ್ರದ ರಾವ್ ಅವರು ಇಬ್ಬರು ಸಹ USAಗೆ ಮತ್ತೆ ಪ್ರೀಶಿಪ್ಮೆಂಟ್ ಇನ್ಸ್ಪೆಕ್ಷನ್ ಮಾಡೋದಕ್ಕೆ ಮತ್ತೆ ಹೋಗ್ತಾ ಇದ್ದಾರೆ ಬರುವ ವಾರದಲ್ಲಿ. ಮತ್ತೆ ರಿಫ್ರಾಕ್ಷನ್ ಲೆನ್ಸ್ ಇಂಡೆಕ್ಸ್ ಇವೆಲ್ಲ ಜಪಾನಿಂದ ಬರ್ತಾ ಇದೆ. ಸೊ ಅದು ಸಹ ನೆಕ್ಸ್ಟ್ 3-4 ವೀಕ್ಸ್ ಒಳಗೆ ಅದು ಸಹ ಬಂದು ಇಲ್ಲಿ ಮುಟ್ತದೆ. ಆಮೇಲೆ ಎಲೆಕ್ಟ್ರಾನಿಕ್ಸ್ ಜೊತೆ ಜೊತೆ US ಅವರು ಬಂದು ಅಕ್ಟೋಬರ್ 2 ಅಥವಾ ನವೆಂಬರ್ 1 ಇದೊಂದಿಗೆ ಕಂಪ್ಲೀಟ್ ಮಾಡುವ ಎಲ್ಲ ಒಂದು ರೂಪುರೇಷೆಗಳನ್ನೇ ಒಂದು ನಾವು ವಿಮರ್ಶೆ ಮಾಡಿ ಬಂದಿದ್ದೇವೆ. ಈ ಭಾಗದಲ್ಲಿ ಈ ಒಂದು ಹೆಚ್ಚಿನ ಆಸಕ್ತಿ ವಹಿಸಿ ಈ ಹಣವನ್ನು
ತೊಡಗಿಸಿದ್ದೇವೆ. ಮತ್ತೆ ಮುಂದೆ ಬರುವ ತಿಂಗಳು ಪುನಃ ನಮಗೆ ಬಂದು ವಿಮರ್ಶೆ ಮಾಡುವ ಕಾರ್ಯಕ್ರಮ ಹಾಕೊಂಡಿದೆ. ಯಾಕಂದ್ರೆ ಒಂದು ತಿಂಗಳು ಬಂದಾಗ ಸ್ವಲ್ಪ ನಮ್ಮದು ಸಹ ಸಮಾಧಾನಕರವಾದ ಕೆಲಸ ಪ್ರೋಗ್ರೆಸ್ ಆಗ್ತದೆ, ಮತ್ತು ಇಟ್ಸ್ ಈಸಿಯರ್ ಫಾರ್ ಮೀ ಟು ರಿವ್ಯೂ ದ ಪ್ರೋಗ್ರೆಸ್ ಆಲ್ಸೋ. ಮತ್ತೆ ಇವತ್ತಿನ ಕಾರ್ಯಕ್ರಮ ಆದ ನಂತರ ನಮಗೆ ಖಂಡಿತವಾಗ್ಲೂ ನವೆಂಬರ್ 8 ಡಿಸೆಂಬರ್ ಅಲ್ಲಿ ಇದನ್ನ ಈ ನಮ್ಮ ರಾಜ್ಯದ ಜನರಿಗೆ ಇದನ್ನ ತೆರವು ತೆರಿಬಹುದು ಅನ್ನೋ ಒಂದು ವಿಶ್ವಾಸ ನಮಗೆ ಬಂದಿದೆ.